नमस्कार वीक्षकरे, स्टार 74 न्यूज के स्वागत। नानु एम एम मंगलगट्टी। श्रीमति जैनबी मुक्ति इन्नेल कोर्ट रोड भूविगल्ली धारवाड़ निवासी आगिद्द इवरु इडी जीवन शिक्षकियागि जीवन कळेदिद्दु। वयस्सु 82, 4/10 2021 सोमवार बेळगे निधनरादरु। इवरु हुट्टिद्दु 12/4/1939। ಒಳ್ಳೆಯ ಶಿಕ್ಷಣ ನೀಡಿ ಹೆಸರುವಾಸಿಯಾಗಿದ್ದ ಇವರು 6 ನಂಬರ್ ಸಾರ್ವಜನಿಕ ಪ್ರೌಢಶಾಲೆ ಮಾಳಾಪುರದಿಂದ ನಿವೃತ್ತರಾಗಿದ್ದರು। ಇವರು 2 ಪುತ್ರಿಯರು ಹಾಗೂ 3 ಪುತ್ರರು ಮತ್ತು ಅಪಾರ ಬಳಗವನ್ನು ಅಗಲಿದ್ದಾರೆ। ವಿನಾಕಾರಣ ಹೆಸರು ಬುದ್ಧರ್ಬಳಕೆ ಕಳೆದ 8 ವರ್ಷಗಳಿಂದ ರಂಗಭೂಮಿಗೆ ಸತತವಾಗಿ ಸೇವೆ ಸಲ್ಲಿಸುತ್ತಾ ಬಂದಿರುತ್ತೇವೆ। ಆದರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಯಾವುದೇ ಕೆಟ್ಟ ಹೆಸರು ಬರುವಂತೆ ನಡೆದುಕೊಂಡಿಲ್ಲ। ಅಂತ ಕೆಲಸ ನಾವು ಇಂದುವರೆಗೆ ಮಾಡಿರುವುದಿಲ್ಲ। ಆದರೆ ಯಾರು ಕಿಡಿಗಡಿಗಳು ನಮ್ಮ ಹೆಸರು ಬಳಸಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪತ್ರ ಬರೆದಿದ್ದಾರೆ ಎಂದು ರಂಗಭೂಮಿ ಖ್ಯಾತ ಕಲಾವಿದರಾದ ಸಂತೋಷ್ ಗಜಾನನ ಮಹಲೆ ಹಾಗೂ ಮಹದೇವ ದೊಡ್ಡಮನಿ ಜಂಟಿಯಾಗಿ ಇಂದಿಲ್ಲಿ ಸ್ಪಷ್ಟಪಡಿಸಿದರು। ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪ್ರಭಾರಿ ಸಹಾಯಕ ನಿರ್ದೇಶಕರ ವಿರುದ್ಧ ಒಂದು ಮೂಕ ಅರ್ಜಿಯನ್ನು ಅಂದ್ರೆ ನಮ್ಮ ಹೆಸರಿನಲ್ಲಿ ಒಂದು ಅರ್ಜಿಯನ್ನು ಸರ್ಕಾರಕ್ಕೆ ಕಳಿಸಿ ಅಲ್ಲಿಯ ಒಂದು ಆದೇಶದವರಿಗೆ ಮಾನ್ಯ ಪ್ರಭಾರಿ ನಿರ್ದೇಶಕರಿಗೆ ಒಂದು ಪತ್ರ ಬಂದಿರುವ ಹಿನ್ನೆಲೆಯಲ್ಲಿ ಈ ಪತ್ರ ನಾನು ಬರೆದಂತ ಪತ್ರ ಅಂತ ಹೇಳಿ ಕಳಿಸಿದ್ದಾರೆ। ಅದು ಸತ್ಯಕ್ಕೆ ದೂರವಾಗಿತ್ತು ಮತ್ತು ಪ್ರಭಾರಿ ನಿರ್ದೇಶಕರು ಈಗಾಗಲೇ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ। ನನ್ನ ಗಮನಕ್ಕೆ ಬಂದ ಪ್ರಕಾರ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ। ಅವರಿಗೆ ವಿರುದ್ಧ ಒಂದು ಈ ಪತ್ರದ ಇಲ್ಲದ ಸಲದ ಒಂದು ಆರೋಪಗಳನ್ನು ಮಾಡಿದ್ದಾರೆ। ಇದು ತಪ್ಪು ಮತ್ತು ಇಂತ ಒಂದು ಪತ್ರಗಳು ನಮ್ಮ ಎಲ್ಲ ಒಂದು ಅಡ್ರೆಸ್ ಆಗಲಿ ಆಮೇಲೆ ಸೈ ಆಗಲಿ ಉಪಯೋಗ ಮಾಡ್ಕೊಂಡು ಅಂದ್ರೆ ಒರಿಜಿನಲ್ ಮಾಡ್ಕೊಂಡು ಅದನ್ನ ಬಳಸಿಕೊಂಡಿದ್ದಾರೆ। ಅದು ಖೇದ ಅನ್ಸುತ್ತದೆ। ಆಮೇಲೆ ಇದರೊಳಗೆ ಮತ್ತೊಂದು ಉಲ್ಲೇಖ ಅಂದ್ರೆ ನಾನು ಪತ್ರಕರ್ತ ಅಂತ ಹೇಳಿ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ। ನಾನು ಯಾವಾಗಲೂ ಪತ್ರಕರ್ತ ಅಂತ ಅನ್ಕೊಂಡಿಲ್ಲ, ಇನ್ನು ಮುಂದೂ ಅನ್ಕೊಳ್ಳೋದಿಲ್ಲ, ಯಾಕಂದ್ರೆ ನಾನು ಒಂದು ಹವ್ಯಾಸಿ ಕಲಾವಿದ। ನಮ್ಮ ಒಂದು ಸಂಸಾರ ಆಮೇಲೆ ನಾನು ನಮ್ಮ ತಂದೆಯವರು ಹಾಕಿಕೊಟ್ಟಂಥ ಒಂದು ಒಂದು ಮಾರ್ಗದಲ್ಲಿ ಹೆಸರನ್ನು ಗಳಿಸಬೇಕಂತ ನನ್ನ ಇಚ್ಛೆ। ಅವರು ಒಂದು ಹಾಕಿದ ಒಂದು ಒಂದು ಬುನಾದಿ ಏನಿದೆ, ಅದು ಗಜಾನನ ಮಹಲ್ ಅವರು ಹಾಕಿರೋ ಒಂದು ಬುನಾದಿ ಏನಿದೆ ಅಲ್ಲ, ಅದು ನಾನು ಕೊನೆಯವರೆಗೂ ಉಳಿಸ್ಕೊಂಡು ಬರ್ತೇನಂತ ಒಂದು ಇದೆ, ಆತ್ಮವಿಶ್ವಾಸನೂ ಇದೆ ಈ ನಿಟ್ಟಿನಲ್ಲಿ। ಈ ಒಂದು ಉಲ್ಲೇಖ ಬಂದರ ಪ್ರಕಾರ ಯಾವುದೇ ಒಂದು ಹೆಚ್ಚಿನ ಒಂದು ಹೆಚ್ಚಿನ ಒಂದು ಮಾನ್ಯತೆಯನ್ನು ನೀಡದೆ ಇದನ್ನು ರದ್ದುಗೊಳಿಸಿ ಈ ಪತ್ರ ನನ್ನದಲ್ಲ ಅಂತನ್ನುವಂಥ ಒಂದು ಸ್ಪಷ್ಟೀಕರಣವನ್ನು ಈ ಸಂದರ್ಭದಲ್ಲಿ ನೀಡಲಿಕ್ಕೆ ನಾನು ಇಷ್ಟಪಡ್ತೇನೆ। ಧಾರವಾಡ ನಗರದ ಸರ್ಕಾರಿ ನೌಕರರ ಭವನದಲ್ಲಿ ಕರ್ನಾಟಕ ರಾಜ್ಯ ಶಿಕ್ಷಕರ ಉಪನ್ಯಾಸಕರ ಕ್ರಿಯಾ ಸಮಿತಿ ಬೆಂಗಳೂರು ಇವರು ಏರ್ಪಡಿಸಿದ್ದ ಅಂತಾರಾಷ್ಟ್ರೀಯ ಶಿಕ್ಷಕ ದಿನಾಚರಣೆ ಕಾರ್ಯಕ್ರಮದಲ್ಲಿ ಧಾರವಾಡದ ಶಾಂತಿ ಸದನ ಪ್ರೌಢಶಾಲೆಯ ಸಹಶಿಕ್ಷಕರಾದ ಬಸವರಾಜ್ ಪಟ್ಟಣದ ಅವರಿಗೆ ಸಮಿತಿ ಅಧ್ಯಕ್ಷರಾದ ಬಸವರಾಜ್ ಗುರಿಕಾರ್ ಅವರು ರಾಜ್ಯ ಮಟ್ಟದ ಶಿಕ್ಷಕ ಸಿರಿ ಪ್ರಶಸ್ತಿ ನೀಡಿ ಗೌರವಿಸಿದರು। ಎಸ್ಕೆಎಸ್ ತುಂಗಭದ್ರ ಅಭಿಮಾನಿ ಕಾಲೋನಿ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಪತ್ರಿಕಾಗೋಷ್ಠಿ ನೂತನವಾಗಿ ಎಸ್ಕೆಎಸ್ ತುಂಗಭದ್ರ ಹಾಗೂ ಅಭಿಮಾನಿ ಕಾಲೋನಿ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘ ಧಾರವಾಡ ಇದೀಗ ನೋಂದಣಿಯಾಗಿದ್ದು ನಮ್ಮ ಸಂಘವು ಈ 3 ಕಾಲೋನಿಗಳ ಅನೇಕ ಸಮಸ್ಯೆಗಳ ಕುರಿತು ಅವುಗಳನ್ನು ಪರಿಹರಿಸಿಕೊಳ್ಳಲು ಶ್ರಮಿಸುವ ಉದ್ದೇಶವನ್ನು ಹೊಂದಿದೆ। ಅಲ್ಲದೆ ಈ 3 ಕಾಲೋನಿಗಳ ನಿವಾಸಿಗಳಿಗಾಗಿ ಸಾಂಸ್ಕೃತಿಕ ಮತ್ತು ಜನಪ್ರಿಯ ಸರ್ಕಾರದ ಕಾರ್ಯಕ್ರಮಗಳು, ಆರೋಗ್ಯ ಪರಿಸರ ಸಂರಕ್ಷಣೆ, ಕುಡಿಯುವ ನೀರು, ಒಳಚರಂಡಿ, ಸುವ್ಯವಸ್ಥೆ, ವಿದ್ಯುತ್, ರಸ್ತೆ ಇತ್ಯಾದಿ ಮೂಲಭೂತ ಸೌಕರ್ಯಗಳ ಅನುಕೂಲತೆಗಳಿಗಾಗಿ ಶ್ರಮಿಸುವುದು ಸಂಘದ ಪ್ರಮುಖ ಉದ್ದೇಶವಾಗಿದೆ ಎಂದು ಮಾತನಾಡಿದರು। ಅಕ್ಟೋಬರ್ 9 ರಿಂದ 2 ದಿನಗಳ ಗಾಯನ ವಾದನ
ಭಾರತ ರತ್ನ ಪಂ ಭೀಮಸೇನ್ ಜೋಶಿ ಅವರ ಜನ್ಮ ಶತಮಾನೋತ್ಸವದ ಅಂಗವಾಗಿ ಆಗ ಅಕ್ಟೋಬರ್ 9 ಹಾಗೂ 10 ರಂದು ಸಂಜೆ 5:30 ಕ್ಕೆ ಸೃಜನ ರಂಗಮಂದಿರದಲ್ಲಿ ಎರಡು ದಿನಗಳ ಯುವ ಪ್ರತಿಭೆಗಳ ಕಲಾ ಪ್ರದರ್ಶನ ನಡೆಯಲಿದೆ. ಹುಬ್ಬಳ್ಳಿಯ ಹರೀಶ್ ಕುಲಕರ್ಣಿ ಬಾನ್ಸೂರಿ ವಾದನ, ಧಾರವಾಡದ ವಿಜಯ್ ಕುಮಾರ್ ಪಾಟೀಲ್ ಕುಮಾರ್ ಮರಡೂರ್ ಹಾಗೂ ನವನಗರದ ಶುಭಾಂಗಿ ಜಾದವ್ ಅವರಿಂದ ಗಾನ ಸುದ ಮೂಡಬರಲಿದೆ.